ಸ್ನೇಹಿತರೆ, ನಾನು ಒಂದು ಬೆಂಡೆಕಾಯಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಒಂದು ಹಾಫ್ ಬೌಲ್ ಆಗುವಷ್ಟು ಶೇಂಗಾ ಅಥವಾ ಪೀನಟ್ಸ್ ಐ ಆಮ್ ಟೇಕಿಂಗ್ ಹಾಫ್ ಬೌಲ್ ಆಫ್ ಪೀನಟ್ಸ್. ಫಸ್ಟ್ ಐ ವಿಲ್ ಡ್ರೈ ರೋಸ್ಟ್ ಪೀನಟ್ಸ್ ಟಿಲ್ ಇಟ್ ಸ್ಟಾರ್ಟ್ ಟು ಸ್ಪ್ರೆಡ್. ಇನ್ ಎ ಲೋ ಫ್ಲೇಮ್ ಐ ವಿಲ್ ರೋಸ್ಟ್. ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಹಿಡಿತಾ ಇರಿ. ಇದೀಗ ಎಲ್ಲ ಸಿಡಿತಾ ಇದೆ. ಸೊ ಇದನ್ನ ಈಗ ಎಲ್ಲ ಸಿಡಿದೆ, ಸ್ಟೌ ಆಫ್ ಮಾಡಿ ಕೊನೆಯವ್ರು ಬಿಡೋಣ. ಈಗ ಆರಿದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಬೀಸೋಣ. ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಕೊತ್ತಂಬರಿ, ಸೋಂಪು ಅಥವಾ ಏನ್ ಬಡೆ ಸೊಪ್ಪು ಅಂತ ಹೇಳ್ತೀವ, ಸ್ವಲ್ಪ ಸ್ವಲ್ಪ, ಮತ್ತೆ ಬೆಳ್ಳುಳ್ಳಿ ಎಷ್ಟು ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಇದೀಗ ಕೆಂಪಾಗ್ತಾ ಇದೆ, ಎಲ್ಲ ಸಿಡಿತಾ ಇದೆ ಮತ್ತು ಚೆನ್ನಾಗಿ ಅರೋಮಾ ಕೂಡ ಬರ್ತಾ ಇದೆ. ಸೊ ಇದನ್ನ ಸ್ಟೌ ಆಫ್ ಮಾಡೋಣ. ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನ ಸೇರಿಸ್ತೀನಿ. ಈಗ ಸ್ವಲ್ಪ ಕಾಯಿ ತುರಿಯನ್ನ ಸೇರಿಸ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು ಕಾಯಿ ತುರಿಯಿದ್ದೀನಿ. ಇದು ಆಪ್ಷನಲ್ಲು, ಬಟ್ ನಮ್ಮ ಮಲ್ನಾಡಿಗೆ ಕಾಯಿ ತುರಿ ಹಾಕಿ ಎಲ್ಲ ರೂಢಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಕಾಯಿ ತುರಿ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನ ಈಗ ಆರೋಗ್ಯ ಬಿಡೋಣ. ಹೀಗೆ ಶೇಂಗಾವನ್ನ ರುಬ್ಬಿ ಇಟ್ಕೊಂಡಂತ ಶೇಂಗಾವನ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದರ ಟೋಟಲ್ ಏರ್ ಕೂಡ ತೆಕ್ಕೋಬಹುದು, ಬಟ್ ನಾನು ತೆಗೆದಿಲ್ಲ. ಹಾಗೆ ಇದು ಮಾಡ್ತೀನಿ, ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟ್ ಗಟ್ಟಿಯಾಗಿ ಪೌಡರ್ ಆಗಿದೆ. ಮಿಕ್ಸಿಯಲ್ಲಿ ನೀವು ಪಲ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಿ ಶೇಂಗಾವನ್ನ ಅಥವಾ ಪೀನಟ್ ಅನ್ನ ಗ್ರೈಂಡ್ ಮಾಡುವಾಗ. ಸೊ ನಿಮ್ಗೆ ತರಿತರಿಯಾಗಿ ಪುಡಿ ಸಿಗುತ್ತೆ ಆಗುತ್ತೆ, ಇಲ್ಲ ಅಂದ್ರೆ ಆಯಿಲ್ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು ಹುರಿದಿಟ್ಟಿರುವಂತಹ ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತೀನಿ. ಮಸಾಲೆನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಬೆಲ್ಲ ಇಷ್ಟನ್ನ ಸೇರಿಸ್ತೀನಿ, ಮತ್ತೆ ಹುಣಸೆ ಹಣ್ಣು ಇಷ್ಟನ್ನ ಸೇರಿಸ್ತೀನಿ. ಈಗ ಸ್ವಲ್ಪ ಅರಿಶಿನ ಅಥವಾ ಟರ್ಮೆರಿಕ್ ಅಂತ ಏನಂತೀವಿ ಅದನ್ನ, ಟರ್ಮೆರಿಕ್ ಪೌಡರ್ ಪ್ಲಸ್ ಸ್ವಲ್ಪ ಮೆಣಸಿನ ಹುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಖಾರ ಎಷ್ಟು ತಿಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಹುಣಸೆ ಹಣ್ಣು, ಸ್ವಲ್ಪ ಸ್ವಲ್ಪ ಉಪ್ಪು. ಉಪ್ಪು ಕೂಡ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಕ್ವಾಂಟಿಟಿ ಮೇಲೆ ಹೋಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಸ್ವಲ್ಪ ಬೆಲ್ಲ, ಇದು ಬೇಕಿದ್ದಲ್ಲಿ ಹಾಕೋಬಹುದು, ಆಪ್ಷನಲ್. ನಾನು ಸ್ವಲ್ಪ ಹಾಕ್ತೀನಿ, ಟೇಸ್ಟ್ ನೆನ್ಸಾಗತ್ತೆ ಅಂತ. ಇದನ್ನ ಈಗ ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಕೋಣ. ರೀತಿಯಾಗಿರುವಂತಹ ಪೌಡರ್ ಈಗ ರೆಡಿ ಆಗಿದೆ. ನೀವು ಇಲ್ಲಿ ಮೆಣಸಿನ ಪುಡಿ ಅಥವಾ ಏನು ಚಿಲ್ಲಿ ಪೌಡರ್ ಬದಲಿಗೆ ಮೆಣಸಿನ ಕೂಡ, ಒಣ ಮೆಣಸಿನ ಯೂಸ್ ಮಾಡ್ಬೋದು.
ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಬೆಂಡೆಕಾಯಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದೇ ಸೈಡ್ ಈ ಕಡೆ ಕಟ್ ಆಗಬಾರ್ದು. ಪ್ರತಿಯೊಂದು ಬೆಂಡೆಕಾಯಿ ಕೂಡ ಅದೇ ರೀತಿ ಸೀಳ್ಕೊಂಡಿದ್ದೀನಿ. ಇದರಲ್ಲಿ ನಾವೀಗ ಸ್ಟಫ್ ಮಾಡೋಣ. ಇಲ್ಲಿ ಸ್ಟಫ್ ಮಾಡೋಣ. ರೆಡಿ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ಈ ರೀತಿಯಾಗಿ ಸ್ಟಫ್ ಮಾಡ್ತಾ ಹೋಗಿ. ಸ್ಟಫ್ ಮಾಡಿ ಹೀಗೆ ಫ್ರೆಶ್ ಮಾಡಿ ಹೀಗೆ ಪ್ರತಿಯೊಂದು ಬೆಂಡೆಕಾಯಿಗೂ ಮಾಡಿ. ಬೆಂಡೆಕಾಯಿಗಳನ್ನೆಲ್ಲ ಸ್ಟಫ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಟಫ್ ಮಾಡಿದ್ದೀನಿ. ಬೆಂಡೆಕಾಯಿ ಬೆಳೆದಿರಬಾರ್ದು, ಎಳೆ ಬೆಂಡೆಕಾಯಿ ಇದ್ದರೆ ಚೆನ್ನಾಗಾಗುತ್ತೆ. ಸ್ಟಫ್ ಮಾಡಿದ್ದೀನಿ. ಓಕೆ, ಈಗೊಂದು ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಇದನ್ನು ಬೇಯಿಸೋಕ್ಕಿಡೋಣ. ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ. ಸ್ವಲ್ಪ ಹಾಕಿದರೆ ಸಾಕು ಜೀರಿಗೆ. ಜೀರಿಗೆ ಸಿಡಿತಾ ಇದ್ದಾಗೆ ಅದಕ್ಕೆ ನಾವು ಇಷ್ಟಪಡಿ ಮಾಡಿಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸೋಣ. ಜೀರಿಗೆ ಕೆಂಪಗಾಗ್ತಾ ಇದೆ. ನಾನೀಗ ಸ್ಟಫ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿಯನ್ನು ಸೇರಿಸ್ತೀನಿ. ಅದಕ್ಕೆ ಹಾಕಿದ್ದೀನಿ. ನಿಧಾನಕ್ಕೆ ತಿರುಗಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಿ ಬೇಯಿಸೋಣ. ತುಂಬ ಗ್ರೇವಿ ಆಗೋಷ್ಟೆಲ್ಲ ನೀರು ಹಾಕೋಬೇಕಾಗಲ್ಲ, ಜಸ್ಟ್ ನೀರು ತುಂಬಿಸಿದ್ರೆ ಸಾಕಾಗುತ್ತೆ, ಬೆಂಡೆಕಾಯಿ ಬೇಯುತ್ತೆ. ನಿಧಾನಕ್ಕೆ ಮಗ್ಸಿ ಇಲ್ಲಾಂದರೆ ಸ್ಟಫ್ ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸಾಕು. ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಮುಚ್ಚಿ ಬೇಯಿಸಿ. ಈಗ ನಾನಿಲ್ಲಿ ಇದನ್ನು ಮುಚ್ಚಿ ಮುಚ್ಚಿ ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ಬಿಟ್ಟು ನೋಡೋಣ. ಓಕೆ, ತಿರುಗಿ ಹಾಕೋಣ ಸ್ಲೋಲಿ. ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ತೀನಿ. ಸಾಕಿಟ್ಟು ಮತ್ತೆ ಮುಚ್ಚಿ ಮುಚ್ಚಿ ಬೇಯಿಸೋಣ. ಇಷ್ಟಪಡಿ ಬಿಂದಿ ಈಗ ರೆಡಿಯಾಗಿದೆ. 10 ಮಿನಿಟ್ಸಲ್ಲಿ ರೆಡಿಯಾಗಿದೆ. ಸಿಮ್ಮರ್ಲೇ ಬೇಯಿಸಿ ಮತ್ತು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಯೂಸ್ ಮಾಡಿ ಇದನ್ನು ಮಾಡೋಕ್ಕೆ. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.